ಕ್ಲಿಫೋರ್ಡ್ ಹಾಲ್ನಲ್ಲಿ ಟೆನ್ಷನ್ ಆಗಿ ವೆಯ್ಟ್ ಮಾಡ್ತಾ ಇದ್ದ. ಅವನು ಇಂಟರ್ವ್ಯೂನ ಎದುರಿಸೋಕೆ ತಯಾರಾಗಿದ್ದ. ಅವನ ಪಕ್ಕದಲ್ಲಿ ಕೂತಿದ್ದ ಟ್ರೇಸಿ ಪರಿಸ್ಥಿತಿ ಕೂಡ ಹೀಗೇನೆ. ಇಬ್ಬರು ಓದು ಮುಗಿಸಿ ಕೆಲಸಕ್ಕೋಸ್ಕರ ಅಲಿತಾ ಇದ್ರು. ಈಗ ಎಲ್ಲರೂ ಲಂಚ್ ಮುಗಿಸ್ಕೊಂಡು ಪುನಃ ಬನ್ನಿ ಅಂತ ಹೇಳಿ ಅನೌನ್ಸ್ಮೆಂಟ್ ಬಂತು. ಟೆನ್ಷನ್ ಅಲ್ಲಿ ಇದ್ದ ಟ್ರೇಸಿಗೆ ಕ್ಯಾಂಟೀನ್ಗೆ ಬಂದರೂ ಏನು ತಿನ್ನಕ್ಕಾಗದೆ ಹಾಗೇನೆ ಕೂತಿದ್ಲು. ನಿಮಗೆ ಅಭ್ಯಂತರ ಇಲ್ಲ ಅಂದ್ರೆ ನನ್ನ ಜೊತೆ ಲಂಚ್ ಮಾಡ್ತೀರಾ? ನೋ ಥ್ಯಾಂಕ್ಸ್. ಇಷ್ಟಕ್ಕೂ ನೀವ್ಯಾರು? ಹೋ ಕ್ಷಮಿಸಿ, ನನ್ನ ಹೆಸರು ಕ್ಲಿಫರ್ಡ್. ನಿಮ್ ತರನೇ ಇಂಟರ್ವ್ಯೂಗೆ ಬಂದಿದ್ದೀನಿ. ನೀವು ಟೆನ್ಷನ್ ಅಲ್ಲಿದ್ದೀರಾ ಅಂತ ನಿಮಗೂ ಸೇರಿಸಿ ಲಂಚ್ ತಂದಿದೆ. ಆದ್ರೆ ನನಗಿವಾಗ ತಿನ್ಬೇಕು ಅನಿಸ್ತಾ ಇಲ್ಲ. ಈ ಇಂಟರ್ವ್ಯೂ ಸಂಜೆ ತನಕ ಎಳೆದು ಬಿಡುತ್ತೆ. ನೀವು ಏನು ತಿನ್ನದೆ ಟಯರ್ಡ್ ಆಗ್ಬಿಟ್ರೆ ಇಂಟರ್ವ್ಯೂದಲ್ಲಿ ಉತ್ತರ ಹೇಗೆ ಹೇಳ್ತೀರಾ? ಆದ್ರೂ ಬೇಡಾರಿ, ಆಚೆ ಮಾಡೋ ಫುಡ್ ಅಷ್ಟು ಟೇಸ್ಟ್ ಆಗಿರಲ್ಲ. ಈ ಹೊಸ ಗೆಳೆಯನಗೋಸ್ಕರ ಆದ್ರೂ ಸ್ವಲ್ಪ ತಿನ್ರಿ. ನಿಮ್ಗೆ ಗೊತ್ತಾ, ನಮಗೆ ಇಷ್ಟವಾದವ್ರ ಜೊತೆ ನಾವು ಕೂತ್ಕೊಂಡು ತಿಂದ್ರೆ ಎಂತ ಊಟನೂ ತುಂಬಾ ರುಚಿಯಾಗಿರುತ್ತೆ. ಕೊನೆಗೂ ಟ್ರೇಸಿ ಒಪ್ಕೋತಾಳೆ. ಕ್ಲಿಫೋರ್ಡ್ನ ಈ ಒಳ್ಳೆಯ ಮನಸ್ಸಿಗೆ ಅವಳು ಮನಸ್ಸಿನಲ್ಲೇ ಇಷ್ಟಪಡ್ತಾಳೆ. ಹೀಗೆ ಇವರಿಬ್ಬರ ಗೆಳೆತನ ದಿನೇ ದಿನೇ ಬೆಳೀತಾನೆ ಹೋಯ್ತು. ಒಬ್ಬರಿಗೊಬ್ಬರು ಬಿಟ್ಟು ಕೊಡಕ್ಕೆ ಆಗಲ್ಲ ಅನ್ನೋ ಗೆಳೆತನ ಅವರಲ್ಲಿತ್ತು. ಆದ್ರೆ ಕ್ಲಿಫೋರ್ಡ್ಗೆ ಈ ಸ್ನೇಹ ಪ್ರೀತಿಗೆ ಬದಲಾಗೋದಕ್ಕೆ ತುಂಬಾ ದಿವಸ ಆಗ್ಲಿಲ್ಲ. ಒಂದು ದಿವಸ ಕ್ಲಿಫೋರ್ಡ್ ತನ್ನ ಮನಸ್ಸಲ್ಲಿರೋ ಪ್ರೇಮನ ಟ್ರೇಸಿಗೆ ಹೇಳಲೇಬೇಕು ಅಂತ ಧೈರ್ಯ ಮಾಡಿ ಅವಳನ್ನ ಪಾರ್ಕಿಗೆ ಕರೆಸಿದ್ದ. ಟ್ರೇಸಿ, ನಿನಗೆ ಒಂದು ವಿಷಯ ಹೇಳಬೇಕು ಅಂತ ಅನ್ಕೊಂಡಿದೀನಿ. ಯಾವಾಗ್ಲೂ ಇಲ್ದಿರೋದು ಇವತ್ತೇನ್ ಪರ್ಮಿಷನ್ ಕೇಳ್ತಿದ್ಯಾ? ನಾನು ನಿನ್ನ ಪ್ರೀತಿಸ್ತಿದ್ದೀನಿ, ನಿನ್ನ ಮದುವೆ ಆಗಬೇಕಂತನೂ ಆಸೆ ಪಟ್ಟಿದೀನಿ. ನಾವಿಬ್ರು ಒಳ್ಳೆ ಸ್ನೇಹಿತರಲ್ವಾ? ಸಡನ್ ಆಗಿ ಇದೇನು? ನಿನ್ನ ಜೊತೆನೆ ಇರಬೇಕು ಅಂತ ಆಸೆಯಲ್ಲೇ ನಿನ್ನ ಮೇಲೆ ಪ್ರೀತಿ ಹುಟ್ಟಿತು. ನಿನ್ನ ಡಿಸಿಷನ್ ಈಗಲೇ ಹೇಳಬೇಕು ಅಂತ ನಾನು ಕೇಳ್ತಿಲ್ಲ ಟ್ರೇಸಿ. ನಾಳೆ ಈ ಪಾರ್ಕಲ್ಲಿ ಒಂದು ಲಂಚ್ ಬಾಕ್ಸ್ ಇದೇ ಬೆಂಚ್ ಮೇಲೆ ನಿನಗೋಸ್ಕರ ಕಾಯ್ತಾ ಇರುತ್ತೆ. ನೀನು ಬಂದು ಈ ಲಂಚ್ನ ನನ್ನ ಜೊತೆ ಶೇರ್ ಮಾಡಿಕೊಂಡ್ರೆ ನಿನಗೂ ಇಷ್ಟ ಅಂತ ನಾನು ಒಪ್ಕೋತೀನಿ. ಇಲ್ಲ ಅಂದರೆ ನಿನ್ನನ್ನು ನಾನು ಯಾವತ್ತೂ ಡಿಸ್ಟರ್ಬ್ ಮಾಡಲ್ಲ. ಆ ಮಾತಿಂದ ಟ್ರೇಸಿ ಯೋಚನೆ ಮಾಡ್ತಾಳೆ. ಕ್ಲಿಫೋರ್ಡ್ ಅಲ್ಲಿಂದ ಹೊರಡ್ತಾನೆ. ಬೆಳಗಾಗುತ್ತೆ. ಕ್ಲಿಫೋರ್ಡ್ ಟ್ರೇಸಿಗೋಸ್ಕರ ಕೆಲವು ತಿಂಡಿಗಳನ್ನು ಮಾಡಿ ಅದೇ ಪಾರ್ಕಿಗೆ ಬಂದು ಅವಳಿಗಾಗಿ ಕಾಯ್ತಾನೆ. ಅಲ್ಲಿಗೆ ಟ್ರೇಸಿ ಬರ್ತಾಳೆ. ಕ್ಲಿಫೋರ್ಡಿನ ಲಂಚ್ ಬಾಕ್ಸ್ ತಗೊಂಡು ಅವಳು ಅದನ್ನು ಟೇಸ್ಟ್ ಮಾಡಿ ಅವನ ಪ್ರೀತಿನ ಒಪ್ಪಿಕೊತಾಳೆ. ಆದರೆ ಈಗ ಟ್ರೇಸಿ ತನ್ನ ಲವರ್ ಆದ ಕ್ಲಿಫೋರ್ಡ್ಗೆ ಪ್ರಶ್ನೆ ಕೇಳ್ತಾಳೆ. ಪ್ರೀತಿ ತಿಳಿಸಕ್ಕೆ ತುಂಬಾ ಕಾನ್ಸೆಪ್ಟ್ಸ್ ಇದೆ ಅಲ್ವಾ? ಈ ಲಂಚ್ ಬಾಕ್ಸ್ ಕಾನ್ಸೆಪ್ಟ್ ಏನು? ನಮಗೆ ಇಷ್ಟ ಆಗಿರೋರ ಜೊತೆ ನಾವು ಊಟ ಮಾಡಿದ್ರೆ ಅದಿನ್ನೂ ರುಚಿಯಾಗಿರುತ್ತೆ ಗೊತ್ತಾ? ನಮ್ಮ ಪರಿಚಯ ಆಗಿದ್ದ ದಿನಾನೇ ನಾನು ಇದನ್ನ ಹೇಳದ್ನಲ್ಲ. ನಮ್ಮ ಪ್ರೇಮನೂ ಅಷ್ಟೇ ಚೆನ್ನಾಗಿರಬೇಕು ಅಂತಾನೆ ನಿನ್ನನ್ನು ನಾನು ಲಂಚ್ಗೆ ಕರೆದಿದ್ದು. ಟ್ರೇಸಿ ಸಂತೋಷವಾಗ್ತಾಳೆ. ನಂತರ ಇವರು ಮದುವೆ ಆಗಿ ಹೊಸ ಜೀವನನ ಪ್ರಾರಂಭಿಸ್ತಾರೆ. ಮದುವೆ ಆದ್ಮೇಲೆ ಮೊದಲನೇ ದಿವಸ ಕ್ಲಿಫೋರ್ಡ್ ಆಫೀಸ್ಗೆ ಹೋದಾಗ ಟ್ರೇಸಿ ಪ್ರೀತಿಯಿಂದ ಸ್ಯಾಂಡ್ವಿಚ್ ಮಾಡಿ ಲಂಚ್ ಬಾಕ್ಸ್ ಕಟ್ಟಿಕೊಟ್ಲು. ಕ್ಲಿಫೋರ್ಡ್ ಬಾಕ್ಸ್ ತಗೊಂಡು ಆಫೀಸ್ಗೆ ಹೊರಟ. ಲಂಚ್ ಟೈಮ್ ಆದಾಗ ಕ್ಲಿಫೋರ್ಡ್ ಆ ಬಾಕ್ಸ್ನ ಓಪನ್ ಮಾಡಿ ನೋಡಿದಾಗ ಶಾಕ್ ಆದ. ಆಗಲೇ ಆ ಲಂಚ್ ಬಾಕ್ಸಲ್ಲಿ ಯಾರೋ ಸ್ಯಾಂಡ್ವಿಚ್ನ ಒಂಚೂರು ತಿಂದುಬಿಟ್ಟಿದ್ದಾರೆ. ಕ್ಲಿಫೋರ್ಡ್ಗೆ ಕೋಪ ಬಂತು. ನನ್ನ ಬಾಕ್ಸಲ್ಲಿದ್ದ ಲಂಚನ್ನು ಯಾರು ತಿಂದರು ಅಂತ ಕೂಗಾಡ್ದ. ಆದರೆ ಹೆಂಡತಿ ಪ್ರೀತಿಯಿಂದ ಮಾಡಿಕೊಟ್ಲು ಅಂತ ಆ ಸ್ಯಾಂಡ್ವಿಚ್ನ ಬಿಸಾಕದೆ ಪೂರ್ತಿ ತಿಂದುಬಿಟ್ಟ. ಆ ಸ್ಯಾಂಡ್ವಿಚ್ ಅವನಿಗೆ ತುಂಬ ರುಚಿಯಾಗಿದೆ ಅನ್ನಿಸ್ತು. ಆದರೂ ಅದನ್ನು ಚೂರು ತಿಂದಿರೋರ ಮೇಲೆ ಕ್ಲಿಫೋರ್ಡ್ಗೆ ತುಂಬ ಕೋಪ ಬಂತು. ಸಂಜೆ ಆದಾಗ ಕ್ಲಿಫೋರ್ಡ್ ಮನೆಗೆ ಹೊರಟ. ಇವತ್ತು ಆಫೀಸ್ ಎಲ್ಲ ಹೆಂಗ್ ನಡೀತು? ಲಂಚ್ ಪೂರ್ತಿಯಾಗಿ ತಿನ್ಬಿಟ್ರಾ? ಪೂರ್ತಿ ತಿನ್ನಕ್ಕಾಗ್ಲಿಲ್ಲ. ನಮ್ಮ ಆಫೀಸ್ ನಲ್ಲಿ ಯಾರೋ ಒಂಚೂರು ನನ್ನ ಸ್ಯಾಂಡ್ವಿಚ್ ನ ತಿಂದಿದ್ದಾರೆ. ಹೌದಾ? ಮಿಕ್ಕಿರೋದ್ ನೀನ್ ತಿಂದ್ಯಾ ಇಲ್ಲ ಬಿಸಾಕ್ಬಿಟ್ಟ್ಯಾ? ನಾನ್ಯಾಕ್ ಬಿಸಾಕ್ಲಿ? ಮಾಡ್ಕೊಟ್ಟೋಳ್ ನೀನ್ತಾನೆ, ಪ್ರೀತಿಯಿಂದ ಮಾಡ್ಕೊಟ್ಟಿರ್ತೀಯ. ನಾನು ಇಷ್ಟಪಟ್ಟು ತಿಂದೆ. ಯಾಕೆ ಹಾಗೆ ನಗ್ತಾ ಇದೀಯಾ? ಏ ಕಳ್ಳಿ, ಏನ್ ವಿಷಯ? ನಿಮ್ ಲಂಚ್ ಬಾಕ್ಸ್ ಅಲ್ಲಿ ಸ್ಯಾಂಡ್ವಿಚ್ ಕಚ್ಬಿಟ್ಟಿದ್ದು ನಾನೇ. ನೀನಾ? ಯಾಕೆ? ನೀವೇ ಅಲ್ವಾರಿ ಹೇಳಿದ್ದು, ನಮ್ಗೆ ಯಾರ್ ಇಷ್ಟ ಆಗ್ತಾರೋ ಅವ್ರ ಜೊತೆ ಊಟ ಹಂಚ್ಕೊಂಡ್ ತಿಂದ್ರೆ ಅದು ಇನ್ನೂ ತುಂಬಾ ರುಚಿಯಾಗಿರುತ್ತೆ ಅಂದ್ರಲ್ವಾ? ಬ್ರೇಕ್ಫಾಸ್ಟ್ ಮತ್ತೆ ಡಿನ್ನರ್ ಏನೋ ನಾವಿಬ್ರು ಸೇರಿ ತಿಂತೀವಿ, ಆದ್ರೆ ಲಂಚ್ಗೆ ನೀವಿರಲ್ಲ, ಆಫೀಸ್ ಅಲ್ಲಿ ಇರ್ತೀರಲ್ವಾ? ನಾವಿಬ್ರು ಒಟ್ಟಿಗೆ ಇರದೇ ಇರೋ ಸಮಯದಲ್ಲೂ ಸಹ ನಾವು ಕಲಿತು ಊಟ ಮಾಡೋ ಫೀಲಿಂಗ್ ನಿಮ್ಗೆ ಬರ್ಬೇಕಂತ ಹಂಗ್ ಮಾಡ್ದೆ.
ಹೌದಾ? ನಾನು ತುಂಬಾ ಅದೃಷ್ಟವಂತ ಟ್ರೇಸಿ. ನನಗೆ ಇನ್ನೊಂದು ಕೋರಿಕೆ ಇದೆ. ಏನು? ಹೆಂಡತಿಯನ್ನ ಹತ್ರ ಎಳೆಯುತ್ತಾ ಯಾವಾಗ್ಲೂ ನನಗೆ ನಿನ್ನ ಎಂಜಲಿನ ಊಟನೇ ಬೇಕು. ಇನ್ಮೇಲೆ ಏನಿಟ್ರು ನಿನ್ ಮೊದಲು ಟೇಸ್ಟ್ ಮಾಡಿದ್ಮೇಲೇನೆ ನನಗಿಡಬೇಕು. ಖಂಡಿತ ಡಿಯರ್, ಇನ್ಮೇಲೆ ನಿಮ್ ಲಂಚ್ ಬಾಕ್ಸ್ ಅಲ್ಲಿ ನಾನ್ ತಿಂದಿಟ್ಟಿರೋ ಊಟನೇ ಇರುತ್ತೆ. ಕಟ್ ಮಾಡಿದ್ಮೇಲೆ ಕ್ಲಿಫೋರ್ಡ್ ಟ್ರೇಸಿ ಮದುವೆಯಾಗಿ ಈಗ 45 ವರ್ಷ ಮುಗಿದಿದೆ. ಟ್ರೇಸಿ ಇವತ್ತಿಗೂ ತನ್ನ ಗಂಡನಿಗೆ ಎಂಜಲಿನ ಊಟನೇ ಕಟ್ಟಿಕೊಡ್ತಿದ್ಲು. ಆದ್ರೆ ಒಂದು ಸಲ ಕ್ಲಿಫೋರ್ಡ್ ಆಫೀಸ್ಗೆ ಹೋಗ್ತಿದ್ದಾಗ ಅವನಿಗೆ ರೋಡ್ ಅಲ್ಲಿ ಅಪಘಾತ ಆಗಿ ತುಂಬಾ ಗಾಯ ಆಗುತ್ತೆ. ಡಾಕ್ಟರ್ಗಳು ಇವರು ಬದುಕೋದು ಕಷ್ಟ ಅಂದ್ಬಿಟ್ರು. ಕ್ಲಿಫೋರ್ಡ್ ಈಗ ಕೋಮಾದಲ್ಲಿದ್ದಾನೆ. ಮಗ ಅಮ್ಮನಿಗೆ ಈ ವಿಷಯ ಹೇಳದೆ 5 ದಿವಸ ಮುಚ್ಚಿಟ್ಟಿದ್ದ. ಅಪ್ಪ ಟೂರ್ಗೆ ಹೋಗಿದ್ದಾರೆ ಅಂತ ಸುಳ್ಳು ಹೇಳ್ತಾ ಬರ್ತಿದ್ದ. ಆದ್ರೆ ಒಂದ್ ದಿವಸ ಟ್ರೇಸಿಗೆ ಅನುಮಾನ ಬಂತು. ಅವಳು ಮಗನನ್ನ ಗದರಿಸಿ ಕೇಳಿದ ಮೇಲೆ ಗೊತ್ತಾಗಿದ್ದು ತನ್ನ ಗಂಡ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ನಲ್ಲಿ ಇದ್ದಾರೆ ಅಂತ. ತಕ್ಷಣವೇ ಟ್ರೇಸಿ ಹಾಸ್ಪಿಟಲ್ಗೆ ಓಡಿ ಹೋದಳು. ಆವಾಗ ಕ್ಲಿಫೋರ್ಡ್ಗೆ ಆಕ್ಸಿಡೆಂಟ್ ಆಗಿ 1 ವಾರ ದಾಟಿತ್ತು. ಕ್ಲಿಫೋರ್ಡ್ ಜೀವಂತವಾಗಿಯೂ ಇದ್ದ ಮತ್ತೆ ಕೋಮಾದಿಂದಲೂ ಆಚೆ ಬಂದಿದ್ದ. ಆದ್ರೆ ಅವನಿಗೆ ಮಾತಾಡಕ್ ಆಗ್ತಿರ್ಲಿಲ್ಲ, ಏನು ತಿನ್ನಕ್ಕೂ ಆಗ್ತಿರ್ಲಿಲ್ಲ ಅವನಿಗೆ. ಟ್ರೇಸಿ ತನ್ನ ಗಂಡನನ್ನು ಆ ಪರಿಸ್ಥಿತಿಯಲ್ಲಿ ನೋಡಿ ಜೋರಾಗಿ ಅತ್ತುಬಿಟ್ಲು. ನರ್ಸ್ ಅವಳ ಗಂಡನಿಗೆ ಔಷಧಿ ಕೊಡ್ತಾ ಇದ್ಲು, ಆದ್ರೂ ಅವನಿಂದ ಅದನ್ನ ನುಂಗಕ್ಕೆ ಆಗ್ತಿರ್ಲಿಲ್ಲ. ತಕ್ಷಣವೇ ಟ್ರೇಸಿ ಹೊರಗಡೆ ಹೋಗಿ ಒಂದು ಬಿಸ್ಕೆಟ್ ಅನ್ನು ತಗೊಂಡು ಅವಳು ಸ್ವಲ್ಪ ಕಚ್ಚಿ ನಂತರ ಗಂಡನಿಗೆ ತಂದುಕೊಟ್ಟಳು. ಟ್ರೇಸಿನ ನರ್ಸು ಬೈದ್ಲು, ಅವ್ರಿಗೆ ರೊಟ್ಟಿ ಯಾಕ್ ತಂದಿದ್ದೀರಾ? ಅವ್ರೀಗ ತಿನ್ನಕ್ಕಾಗಲ್ಲ. ಇಲ್ಲ, ಅವ್ರಿಗೆ ಇದೇ ತಿನ್ನಕ್ಕಾಗೋದು. ಇಲ್ಲ, ನಿಮ್ ಹಸ್ಬೆಂಡ್ ಜ್ಯೂಸ್ ಸಹ ಕುಡಿಯಕ್ಕಾಗ್ತಾ ಇಲ್ಲ. ಕ್ಲಿಫೋರ್ಡ್ ಆ ಬಿಸ್ಕೆಟ್ ನ ಚೂರ್ ಚೂರಾಗಿ ತಿನ್ನಕ್ಕೆ ಶುರು ಮಾಡ್ತಾನೆ. ಪಕ್ಕದಲ್ಲಿದ್ದ ಹೆಂಡತಿನ ಪ್ರೀತಿಯಿಂದ ನೋಡಿ ಕ್ಲಿಫೋರ್ಡ್ ಆ ಬಿಸ್ಕೆಟ್ ನ ಪೂರ್ತಿ ತಿಂತಾನೆ. ನೀನು ಇರೋ ತನಕ ನನಗೆ ಏನು ಆಗಲ್ಲ ಅನ್ನೋ ಒಂದು ಸಣ್ಣ ನಗುವಿನಿಂದ ಹೆಂಡತಿನ ನೋಡ್ತಾನೆ. ಇದನ್ನೆಲ್ಲ ನೋಡ್ತಾ ಇದ್ದ ಡಾಕ್ಟರ್ಗಳಿಗೆ ಇದು ಮೆಡಿಕಲ್ ಮಿರಾಕಲ್ ಅಂತಾನೆ ಅನ್ಕೋತಿದ್ರು. ಆದ್ರೆ ಆ ಮಿರಾಕಲ್ ಎಲ್ಲ ಟ್ರೇಸಿ ಅವಳು ಎಂಜಿಲ್ ಮಾಡಿದ ಬಿಸ್ಕೆಟ್ ಅಲ್ಲೇ ಇದ್ದಿದ್ದು. ಇದೇನೆ ಗಂಡ ಹೆಂಡತಿಯ ಅನುಬಂಧ. ಈಗ ನೀತಿ, ಇದೇ ಗಂಡ ಹೆಂಡತಿಯರ ಮಧ್ಯೆ ಇರುವ ಪ್ರೀತಿ ಅನುಬಂಧ, ಒಬ್ಬರಿಗೊಬ್ಬರು ಅರ್ಥ ಮಾಡ್ಕೊಳ್ಳೋದು ಅನ್ನೋದು ಇದೆ. ಗಂಡ ಹೆಂಡತಿ ಅಂದ್ರೆ ಬರೀ ಜಗಳ ಅಂತಾನೆ ತಿಳ್ಕೊಂಡಿರೋರು, ಆದ್ರೆ ಪ್ರೀತಿಗಿಂತಲೂ ಹೆಚ್ಚಾಗಿರುವುದು ಬಾಂಧವ್ಯ. ಅದು ಯಾವತ್ತೂ ನೆಲೆ ನಿಲ್ಲುತ್ತೆ. ಹೀಗೆ ಪ್ರೇಮ, ಬಾಂಧವ್ಯ, ಗೌರವ ಮೂರು ಇದ್ದಲ್ಲಿ ಸಂಸಾರ ಸುಖವಾಗಿ ಸಾಗತ್ತೆ. ಚೆನ್ನಾಗಿತ್ತಲ್ಲ ಈ ಎಂಜಲಿನ ಲಂಚ್ ಬಾಕ್ಸಿನ ಪ್ರೇಮ ಕಥೆ. ಒಂದೂರಲ್ಲಿ ರಾಜೇಶ್ವರಿ ಅಂತ ಒಬ್ರಿದ್ರು. ಅವ್ರಿಗೆ ಲತಾ ಮತ್ತು ಗೀತಾ ಅಂತ ಇಬ್ರು ಹೆಣ್ಮಕ್ಳು. ಲತಾ ದೊಡ್ಡವಳು, ಗೀತಾ ಚಿಕ್ಕವಳು. ಇಬ್ರು ಕಾಲೇಜ್ ಅಲ್ಲಿ ಓದ್ತಾ ಇದ್ರು. ದಿನ ಹಂಗೆ ಕಳಿತಿತ್ತು. ಒಂದಿನ ಬೆಳಗ್ಗೆ ಲತಾ ಕಾಲೇಜ್ ಹೋಗೋಣ ಅಂತ ರೆಡಿ ಆಗ್ತಾ ಅಲಮಾರಿಯಲ್ಲಿರುವ ಅವಳ ಡ್ರೆಸ್ ಗೋಸ್ಕರ ಹುಡುಕ್ತಿದ್ಲು. ಆದ್ರೆ ಅಲಮಾರಿಯಲ್ಲಿ ಡ್ರೆಸ್ ಕಾಣಿಸ್ತಿಲ್ಲ. ಅಯ್ಯೋ, ಎಲ್ಲೋಯ್ತು? ಇಲ್ಲೇ ಇಟ್ಟಿದ್ದೆ ಅಲ್ವಾ ಅಮ್ಮ. ಅಮ್ಮ ಹಂಗಂತ ಅವ್ರ ಅಮ್ಮನ್ ಕರೆದ್ಲು. ಅವರ ಅಮ್ಮ ರಾಜೇಶ್ವರಿ ಬಂದು, ಏನಮ್ಮ ಏನಾಯ್ತು? ಅಲ್ಮಾರಿಯಲ್ಲಿ ನನ್ ಡ್ರೆಸ್ ಇರ್ಬೇಕಮ್ಮ, ಕಾಣಿಸ್ತಿಲ್ಲ. ನೀನೇನಾದ್ರೂ ನೋಡಿದ್ಯಾ? ಇಲ್ಲ ಅಮ್ಮ, ನಾ ನೋಡಿಲ್ಲ. ಇಲ್ಲೇ ಇರ್ಬೇಕಮ್ಮ. ಹಂಗಂತ ಅಂತಿದ್ದಾಗ್ಲೇ ಅವ್ರ ತಂಗಿ ಗೀತಾ ಬಂದು ನಿಂತ್ಕೋತಾಳೆ. ಗೀತಾ ನೋಡಿದ ತಕ್ಷಣ ಲತಾ ಶಾಕ್ ಆಗಿ, ಆ ಡ್ರೆಸ್ ಎಲ್ಲಿಂದೆ? ಏನ್ ಅಂತ ಕೇಳ್ತಿದ್ಯಾ? ಇದು ನಂದಲ್ವಾ? ಇದಾ, ಇದೇವಾಗ ತಗೊಂಡೆ ನೀನು? ಅಮ್ಮ ಅದು ನಂದು, ನನ್ ಡ್ರೆಸ್ ನನಗ್ ಬೇಕು. ಅಮ್ಮ ಅದು ನಂದು, ಈ ಡ್ರೆಸ್ ನನ್ ಬೇಕೇ ಬೇಕು ಅನ್ನಕ್ಕೆ ಅದೇನಾದ್ರು ಚಾಕ್ಲೇಟಾ? ಈ ಡ್ರೆಸ್ ನನ್ಗೆ ಇಷ್ಟ ಆಯ್ತು, ಅದಕ್ಕೆ ಹಾಕೊಂಡೆ. ಅದು ಅಪ್ಪ ನನ್ಗೋಸ್ಕರ ತಂದಿದ್ದು. ನನಗಿಷ್ಟ ಆಗಿದೆ ಅಂತ ತಿಳಿದೆ ನಿನಗ್ ಕೊಟ್ರನ್ಸುತ್ತೆ. ಈ ಕೊಡ್ತೀಯಾ ಇಲ್ವಾ? ನೀನ್ ಈ ಡ್ರೆಸ್ ಬಗ್ಗೆ ಮರ್ತೋಗ್ತೀಯಾ ಇಲ್ವಾ? ಹಂಗೆ ಇಬ್ಬರು ವಾದನೆ ಮಾಡ್ತಾ ಇದ್ರು. ಅವ್ರ ಜಗಳ ನೋಡಿಗಿ ಕೇಳಕ್ಕಾಗ್ದೆ ಕಿವಿ ಮುಚ್ಕೊಂಡು, ಅಬ್ಬಾ ನಿಲ್ಲಿಸ್ತೀರಾ? ಯಾವಾಗ ನೋಡಿದ್ರು ಜಗಳಾನೆ. ಅವಳು ಹಾಕೊಂಡಿದ್ದಾಳಲ್ವಾ, ಇವತ್ತಿಗೆ ಬಿಡ್ಬಿಡು. ಹಂಗಂತ ಅನ್ಕೋತಾ ಅಮ್ಮ ಅಲ್ಲಿಂದ ಹೋಗ್ಬಿಡ್ತಾರೆ. ಅವ್ರು ಹೋಗಿದ ತಕ್ಷಣ ಗೀತಾ, ನೋಡಿದ್ಯಾ, ಅಮ್ಮನು ನನ್ನನ್ನೇ ಹಾಕೊಂಡು ಹೇಳಿದ್ಲು, ಇನ್ಮೇಲೆ ಈ ಡ್ರೆಸ್ ಬಗ್ಗೆ ಮರ್ತಗು. ಹಂಗಂತ ನಕ್ಕೋತಾ ಅಲ್ಲಿಂದ ಹೋಗ್ಬಿಡ್ತಾಳೆ. ಹಿಂಗೆ ಅಕ್ಕ ತಂಗಿ ಇಬ್ರು ಯಾವ್ದೋ ಒಂದ್ ವಿಷಯದಲ್ಲಿ ದಿನ ಜಗಳ ಮಾಡ್ತಾ ಇದ್ರು. ಆ ಜಗಳ ಅವರಮ್ಮಗೆ ದೊಡ್ಡ ತಲೆನೋವಾಯ್ತು. ಕಾಲ ಕಳಿತಾ ಇತ್ತು. ಇನ್ನೊಂದಿನ ಗೀತಾ ಹಾಲ್ ಅಲ್ಲಿ ಟಿವಿ ಮುಂದೆ ಕುತ್ಕೊಂಡು ಅವಳಿಗೆ ಇಷ್ಟ ಆದ ಸಿನಿಮಾ ನೋಡ್ತಿದ್ಲು. ಇವತ್ತು ಈ ಸಿನಿಮಾ ಆಗೋವರೆಗೂ ಇಲ್ಲಿಂದ ಎದ್ದೊಳದೇ ಇಲ್ಲ.
ಹಂಗಂತ ಅನ್ಕೋತಾ ಟಿವಿಗ್ ಹಂಟ್ಕೊಂಡ್ ಕುತ್ಕೊಂಡ್ಳು. ಅದನ್ ನೋಡಿದ್ ಲತಾ, ಓ ನಿನ್ ಇಷ್ಟವಾದ ಸಿನಿಮಾ ನೋಡ್ತಿದ್ಯಾ, ನೀನ್ ಮಾಡ್ತೀನಿರು ಹಂಗಂತ ಅನ್ಕೋತಾ ಬಂದು ಟೇಬಲ್ ಮೇಲೆ ಇರೋ ರಿಮೋಟ್ ತಗೊಂಡು ಬೇರೆ ಚಾನೆಲ್ ಇಡ್ತಾಳೆ. ಅದನ್ ನೋಡಿದ ಗೀತಾ, ಈ ನೀ ಚಾನೆಲ್ ಚೇಂಜ್ ಮಾಡಿದ್ಯಾ, ನಾನ್ ನೋಡ್ತಿದ್ದೀನಲ್ವಾ. ನೀನ್ ನೋಡಿದ್ರೆ ಸಾಕ, ನಾವು ನೋಡ್ಬೇಕಲ್ವಾ, ನನಗೆ ಇದೇ ಇಷ್ಟ ಆಯ್ತು, ಇದೇ ನೋಡ್ತೀನಿ. ಇಲ್ಲಿಗೆ ಬಂದ್ ಕುತ್ಕೊಂಡಿದ್ ನಾನ್ ಫಸ್ಟ್, ಅದಕ್ಕೆ ನಾನ್ ನೋಡದೆ ನೀನ್ ನೋಡ್ಬೇಕು. ಅದನ್ ಬಿಟ್ಟು ಮಧ್ಯದಲ್ಲಿ ಬಂದು ಅದನ್ ನೋಡ್ತೀನಿ ಇದನ್ ನೋಡ್ತೀನಿ ಅಂದ್ರೆ ಹೆಂಗೆ? ನಾನು ಇದೇ ನೋಡ್ತೀನಿ, ನಾನು ನನಗ್ ಬೇಕಾಗಿರೋದ್ ನೋಡ್ತೀನಿ, ನನ್ಗೆ ಈ ಸಿನಿಮಾನೇ ಬೇಕು. ಹಂಗಂತ ಇಬ್ರು ರಿಮೋಟ್ ಇಟ್ಕೊಂಡು ಜಗಳ ಮಾಡ್ತಿದ್ರು. ಅಷ್ಟರಲ್ಲೇ ಅವ್ರ ಅಮ್ಮ ಅಲ್ಲಿಗ್ ಬಂದು ಟಿವಿ ಆಫ್ ಮಾಡಿದ್ಲು. ಇವಾಗ ನೋಡಿ ಯಾರ್ಗಿಷ್ಟ ಆಗಿರೋ ಚಾನೆಲ್ ಅವ್ರು, ಹಂಗಂದ್ಲು. ಅದನ್ ಕೇಳಿ ಅಕ್ಕ ತಂಗಿ ಇಬ್ರು ಶಾಕ್ ಆದ್ರು. ಲತಾ ಎದ್ದು ಅಲ್ಲಿಂದ ಹೋಗ್ತಾ, ಹೇ ನೋಡ್ಕೋ ಹೋಗೆ ನಿನ್ ಬೇಕಾಗಿರೋ ಸಿನಿಮಾ ಹಂಗಂತ ಅನ್ಕೋತಾ ಹೋದ್ಲು. ಅದನ್ ನೋಡಿದ್ ಗೀತಾಗೆ ತುಂಬಾ ಕೋಪ ಬಂತು. ನನ್ನ ಹತ್ರನೇ ಇಟ್ಕೊಂಡಿದ್ಯಾಲ್ವಾ, ತೋರಿಸ್ತೀನಿ ನಾನ್ ಯಾರಂತ ಹಂಗಂತ ಮನ್ಸಲ್ಲಿ ಅನ್ಕೊಂಡ್ಲು. ಆ ದಿನ ಮಲ್ಕೊಳಕ್ ಹೋದಾಗ ಅವ್ರ ಅಮ್ಮ ಬಂದು, ಅಮ್ಮ ನಾಳೆ ಸ್ವಲ್ಪ ಬೇಗ ಎದ್ದೊಳಿ, ಹೋಲಿ ಅಲ್ವಾ, ತುಂಬಾ ಕೆಲ್ಸ ಇರುತ್ತೆ, ಇಲ್ಲ ಅಂದ್ರೆ ಎಲ್ ಕೆಲ್ಸ ಅಲ್ಲೇ ಬಿದ್ದಿರುತ್ತೆ. ಆಯ್ತಮ್ಮ ಹಂಗಂತ ಲತಾ ಅನ್ಬಿಟ್ ಮಲ್ಕೊಂಡ್ಲು. ಗೀತಾ ಮಾತ್ರ ಮನ್ಸಲ್ಲಿ, ನನಗಿಷ್ಟ ಆಗಿದ್ ಸಿನಿಮಾ ನೋಡಕ್ ಬಿಟ್ಟಿಲ್ಲ ಅಲ್ವಾ ನೀನು, ಹೇಳ್ತೀನಿ ನಿನ್ ಕತೆ ನಾಳೆ ಹಂಗಂತ ಅನ್ಕೊಂತ ಮಲ್ಕೊಂಡ್ಲು. ಬೆಳಗಾಯ್ತು, ಅಕ್ಕ ತಂಗಿ ಇಬ್ರು ನಿದ್ದೆ ಹೆದ್ರು. ಗೀತಾ ಮಂಚ ಹೇಳಿತಾನೆ ಹಂಗಂತ ಗಟ್ಟಿಯಾಗಿ ಕಿರ್ಚಿದ್ಲು. ಅವಳ್ ಕಿರ್ಚಿದನ್ ಕೇಳಿ ರಾಜೇಶ್ವರಿ ಓಡೋಡ್ತಾ ಬಂತು. ಏನಾಯ್ತಮ್ಮ? ನಿದ್ದೆ ಕಣ್ಣಲ್ಲಿ ಎದ್ದೆ ಅನ್ಕೊಂಡೆ ಅಮ್ಮ, ಇಲ್ಲಿ ನೀರ್ ಬಿದ್ದಿದೆ, ನೋಡ್ದೇನೆ ಕಾಲಿಟ್ಬಿಟ್ಟೆ, ಅಬ್ಬಾ ಸ್ಲಿಪ್ ಆಯ್ತಮ್ಮ, ಎದ್ದೊಳಕ್ ಆಗ್ತಿಲ್ಲ ಅಮ್ಮ. ಅಯ್ಯೋ ಹೌದಾ, ಮೆತ್ತಗೆ ಎದ್ದೊಳಮ್ಮ. ಹಂಗೆ ಮಗಳ ಭುಜ ಇಟ್ಕೊಂಡು ಎಬ್ಸಕ್ ಟ್ರೈ ಮಾಡ್ತಿದ್ಲು. ಗೀತಾ ತುಂಬಾ ನೋವ್ತಿದೆ ಅಂತ ತೋರಿಸ್ತಿದ್ಲು. ಅಮ್ಮ ನನ್ ಕೈಯಲ್ಲಿ ಆಗ್ತಿಲ್ವೇ, ಇಲ್ಲೇ ಹಿಂಗೇ ಇರ್ತೀನಿ, ತುಂಬಾ ನೋವಾಗ್ತಿದೆ ಅಮ್ಮ, ಸೊಂಟ ಮುರ್ತಿದೆ ಅನ್ಸುತ್ತೆ. ಅಯ್ಯೋ ಅದನ್ ನೋಡಿದ್ಲತಾ, ಹೌದಾ ಇರು, ಇವಾಗ್ಲೇ ಡಾಕ್ಟರ್ ಕಾಲ್ ಮಾಡಿ ಕರಿತೀನಿ, ಆ ಕಡೆ ಒಂದು ಈ ಕಡೆ ಒಂದು ಇಂಜೆಕ್ಷನ್ಸ್ ಕೊಟ್ರೆ ಸರಿ ಹೋಗ್ಬಿಡುತ್ತೆ ಹಂಗಂತ ಅಂದಿದ ತಕ್ಷಣ ಗೀತಾ, ಡಾಕ್ಟರಾ? ಅಯ್ಯೋ ಡಾಕ್ಟರ್ ಯಾಕೆ, ಬೇಡ ಬೇಡ, ಒಂದಿನ ರೆಸ್ಟ್ ತಗೊಂಡ್ರೆ ಎಲ್ಲಾ ಸರಿ ಹೋಗುತ್ತೆ ಹಂಗಂತ ಅಂದ್ಲು. ಆ ಮಾತ್ ಕೇಳಿದ ತಕ್ಷಣ ಲತಾಗೆ ಎಲ್ಲಾ ಅರ್ಥ ಆಯ್ತು. ತಕ್ಷಣ ಅವ್ರ ಅಮ್ಮ ಹತ್ರ, ಅಮ್ಮ ಇವಳು ಕೆಲ್ಸದಿಂದ ತಪ್ಸ್ಕೊಳಕ್ಕೆ ನಾಟಕ ಮಾಡ್ತಿದ್ದಾಳೆ, ಅವಳು ಹೇಳ್ತಿರೋದೆಲ್ಲ ಸುಳ್ಳಮ್ಮ, ನೀನ್ ಬಿದ್ರೆ ಈ ನೋವು ನಿನಗ್ ಬಂದ್ರೆ ಗೊತ್ತಾಗುತ್ತೆ ನನ್ ಕಷ್ಟ ಏನಂತ. ಹಂಗಂತ ಇಬ್ರು ಶುರು ಮಾಡ್ತಿದ್ರೆ ಅದಕ್ಕೆ ರಾಜೇಶ್ವರಿ, ಅಬ್ಬಾ ನಿಲ್ಲಿಸ್ತೀರಾ? ಅಮ್ಮ ಲತಾ ಸುಮ್ನೆ ನೋವಂತ ಅವಳು ಯಾಕಮ್ಮ ಹೇಳ್ತಾಳೆ, ಸ್ವಲ್ಪ ರೆಸ್ಟ್ ತಗೊಳ್ಳಿ ಅವಳು, ಹಂಗೆ ಇದ್ರೆ ಸಾಯಂಕಾಲ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ ಹಂಗಂತಂದ್ಲು. ಅದಕ್ಕೆ ಲತಾ ಏನೂ ಮಾತಾಡಿಲ್ಲ, ಆಯ್ತು ಅನ್ನಂಗ್ ತಲೆ ಅಲ್ಲಾಡಿಸಿದ್ಲು. ಗೀತಾ ಮಂಚನ ಮೆತ್ತಗಿಟ್ಕೊಂಡು ಎದ್ದು ಮಂಚದ ಮೇಲೆ ಹೋಗಿ ಮಲ್ಕೊಂಡ್ಲು. ಲತಾ ಮತ್ತು ರಾಜೇಶ್ವರಿ ಹೋಗಿ ಕೆಲ್ಸ ಮಾಡ್ತಾ ಇದ್ರು. ಅವರಿಬ್ರು ಕೆಲ್ಸದಲ್ಲಿದ್ದಾಗ, ಇವಾಗ ಇವಳನ್ನ ಹೆಂಗ್ ಅಳ್ಸೋದು, ಹಂಗ್ ಮಾಡಿದ್ರೆ ಅವಳು ಜನ್ಮದಲ್ಲಿ ನನ್ ಕೆಲ್ಸಕ್ ಬರಲ್ಲ ಹಂಗಂತ ಮನ್ಸಲ್ ಅನ್ಕೊಂಡು ಮೇಲೆ ಅವ್ರ ಅಮ್ಮ ಕೇಳ್ಸೋ ತರ, ದೇವ್ರೇ ನನಗ್ ಯಾಕಪ್ಪ ನೀನ್ ಈ ಪರಿಸ್ಥಿತಿ ಕೊಟ್ಟೆ, ಅಮ್ಮ ಅವ್ರೇನೋ ಮನೆ ಕೆಲ್ಸದಲ್ಲಿ ಬಿಜಿ ಆಗಿದ್ದಾರೆ, ಇವಾಗ ನನಗ್ ಸೇವೆ ಮಾಡೋದ್ ಯಾರಪ್ಪ, ಯಾಕಪ್ಪ ನನ್ಗೆ ಕರ್ಮ, ಯಾಕಪ್ಪ ನನ್ಗೆ ಕಷ್ಟ, ನಾನ್ ಏನ್ ಪಾಪ ಮಾಡ್ದೆ ಸ್ವಾಮಿ ಹಂಗಂತ ಗಟ್ಟಿಯಾಗಂತ ರಾಜೇಶ್ವರಿ ಕೇಳ್ಸೋ ತರ ಹಾಳ್ತಾಳೆ. ಅದು ಸುಮ್ನೆ ನಾಟಕ ರೀ, ನಿನಗೇನ್ ಬೇಕಮ್ಮ, ಮನೆ ಕೆಲ್ಸ ಎಲ್ಲ ನಾನ್ ನೋಡ್ಕೋತೀನಿ, ನಿನಗ್ ಬೇಕಾಗಿರೋದಲ್ಲ ಅಕ್ಕ ನೋಡ್ಕೋತಾಳೆ, ಏನ್ ಬೇಕಂದ್ರು ಅಕ್ಕಗ್ ಹೇಳು ಸರೇನಾ ಹಂಗಂತಂದ್ಲು. ಆ ಮಾತು ಕೇಳಿಸ್ಕೊಂಡಿದ್ದಲ್ಲ ತಾ ಶಾಕ್ ಆಗ್ತಾಳೆ, ಅಮ್ಮ ನಾನ್ ಮಾಡಲ್ಲ. ಯಾಕೆ ಹಂಗ್ ಹೇಳ್ತೀಯಾ, ಅವಳು ನಿನ್ ತಂಗಿ ಕಣೆ, ಬೇರೆ ಅವರಲ್ಲ, ನೀನ್ ಅವಳಿಗೆ ತಾಯಿ ಸಮಾನ, ಅವಳು ಚೆನ್ನಾಗಿದ್ರೆ ಏನಕ್ಕೆ ಹೇಳ್ತಾಳೆ, ಎಲ್ಲ ನಾಟಕ ಅಮ್ಮ, ನೀನು ಹತ್ರ ಇದ್ದು ತಂಗಿಗೆ ಏನ್ ಬೇಕೋ ನೋಡು, ಮನೆ ಕೆಲ್ಸ ಎಲ್ಲ ನಾನ್ ನೋಡ್ಕೋತೀನಿ ಆಯ್ತಾ ಹಂಗಂತ ಅನ್ಕೋತಾ ಅಲ್ಲಿಂದ ಹೋಗ್ಬಿಡ್ತಾಳೆ. ಅವಳು ಹೋಗಿದ ತಕ್ಷಣ ಗೀತಾ, ಅಕ್ಕ ನನಗೆ ಅರ್ಜೆಂಟ್ ಆಗಿ ಕಾಫಿ ಬೇಕು. ಅದನ್ ಕೇಳಿ ಲತಾ ಶಾಕ್ ಆದ್ಲು. ಸರಿ ಕಾಫಿ ತರೋಣ ಅಂತ ಎದ್ಲು. ಇರು ಇರು, ಲತಾ ನಿಂತ್ಕೊಂಡು ಹಿಂದೆ ತಿರುಗ್ ನೋಡ್ತಾಳೆ,
ಏನು ಕಾಫಿ ಬೇಡ ಟೀ ತಗೊಂಡ್ ಬಾ ಸರಿ ಆಯ್ತು ಅಂತ ಲತಾ ಹಿಂದ್ಗಡೆ ತಿರುಗಿದ್ಲೋ ಇಲ್ವೋ ಗೀತಾ ಮತ್ತೆ ಅವಳನ್ನ ನಿಲ್ಸಿ ಕೋಪ ಬಂದಿದ ಲತಾ ಏಯ್ ಏನೇ ಏನ್ ಬೇಕು ಏನು ಬೇಡ ಅಕ್ಕ ಆದ್ರೆ ಕಾಫಿ ಟೀ ಬೇಡ ಎರಡು ಮಿಕ್ಸ್ ಮಾಡಿ ತಗೊಂಡ್ ಬಾ ಹಂಗಂತ ಅಂದ್ಲು ಹಂಗ ಯಾವನನ್ನ ಕುಡಿತಾನಾ ನಾನ್ ಕುಡಿತಾನಲ್ವಾ ಹೋಗ್ ತಗೊಂಬರ್ತೀಯ ಹಂಗಂತ ಅಂದ್ಲು ಲತಾ ಸರಿ ಅಂತ ಅಲ್ಲಿಂದ ಹೋಗಿ ಟೀ ಮತ್ತೆ ಕಾಫಿ ಎರಡು ಮಿಕ್ಸ್ ಮಾಡಿ ತಂದು ಕೊಡ್ತಾಳೆ ಆ ಕಪ್ ತಗೊಳ್ಳೋ ತರನೇ ತಗೊಂಡು ಕೈಯಿಂದ ಜಾರಿ ಬಿದ್ದಂಗೆ ಕೆಳಗಡೆ ಹಾಕ್ತಾಳೆ ಆ ಕಪ್ ಒಡೆದೋಯ್ತು ಅದನ್ನ ನೋಡಿ ಲತಾಗೆ ಶಾಕ್ ಆಯ್ತು ಸಾರಿ ಅಕ್ಕ ಕೈಗೆ ಬಲ ಇಲ್ಲ ಅದಕ್ಕೆ ಕೆಳಗಡೆ ಬಿತ್ತು ಬಟ್ಟೆ ತಗೊಂಡ್ ಬಂದು ಕ್ಲೀನ್ ಮಾಡಕ್ಕ ಹಂಗಂತ ಅಂದ್ಲು ಲತಾಗೆ ತುಂಬಾ ಕೋಪ ಬಂತು ಆದ್ರೆ ಅಮ್ಮ ಹೇಳಿದ ಜ್ಞಾಪಕಕ್ಕೆ ಬಂದು ಸುಮ್ಮನೆ ಇದ್ಲು ಹಂಗೆ ಗೀತಾ ದಿನ ಪೂರ್ತಿ ಲತಾ ಹತ್ರ ಕೆಲಸ ಮಾಡಿಸ್ತಾನೆ ಇದ್ಲು ಸಾಯಂಕಾಲ ಆಯ್ತು ನೋಡಿದ್ಯಾ ನನ್ನ ಹತ್ರ ಇಟ್ಕೊಂಡ್ರೆ ಹೆಂಗಿರತ್ತೋ ಅರ್ಥ ಆಯ್ತಾ ಇಷ್ಟ ಆಗಿದ್ ಸಿನಿಮಾ ನೋಡ್ತಿದ್ದಾಗ ರಿಮೋಟ್ ಕಿತ್ಕೊಂಡೆ ಅಲ್ವಾ ಅದಕ್ಕೆ ನಿನ್ಗೆ ಶಿಕ್ಷೆ ಇನ್ಮೇಲೆ ನನ್ನ ಹತ್ರ ಇಟ್ಕೋಬೇಡ ಹಂಗಂತಂದ್ಲು ಆ ಮಾತು ಕೇಳಿ ಲತಾ ಶಾಕ್ ಆಗಿ ಎರಡು ಕೈ ಎತ್ತಿ ಹ ನಿನ್ನ ಹಂಗಂತ ಒಡೆಯಕ್ ಹೋದಾಗ ಗೀತಾ ಹಂಗಂತಂದ್ಲು ಆ ಮಾತು ಕೇಳಿದ ತಕ್ಷಣ ಲತಾ ಕೈ ಇಳಿಸಿ ನನಗೂ ಟೈಮ್ ಬರುತ್ತೆ ಅವಾಗ ಹೇಳ್ತೀನಿ ನಿನ್ ಕತೆ ಹಂಗಂತ ಅನ್ಕೋತ ಅಲ್ಲಿಂದ ಹೋಗ್ತಾ ಇದ್ಲು ಅವಳು ಹೋಗಿದ ತಕ್ಷಣ ಗೀತಾ ಹಾ ನೋಡ್ತೀನಿ ಹೋಗೆ ಹಂಗಂತ ಅನ್ಕೋತಾ ಇದ್ಲು